सहना वावतो <coughs> सहना बुनाक्तो सहीर जंग करवावे ए जस्वी नावधी तमस्तु <coughs> ओम शांति शांति शांति, शांति ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरू न सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ दरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहं सदा शिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्म विद्यासदायकर्तृभ्यों वंशर्षिभ्यों नमो महद्यो नमो गुरभ्योप्लवरि प्रज्ञान घन प्रत्यगत् ब्रह्मवाहमस्म ब्रह्मस्मी भगवो ब्रह्म श्रीमच्छंकर भगवत पूज्यपाद महा सद्गुरुभ्यो नमः श्री श्री सच्चिदानंदेंद्र सरस्वती सद्गुरुभ्यो नमः यो ब्रह्माणं विदधाति पूर्वं यो वै वेदांगश्च प्रहिणोति तस्मै तद्मदेव मोक्षर्वे शरणामहम् प्रपद्ये उम्म शांति 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 ही अग्रे उपस्थित अभ्यास धमत्व सर्व भिज्ञासु भ्यास हार्दम स्वागतम व्याहरामी श्री श्री भचिदानं सरस्वती स्वाभिपादान कर्तृकत्व प्रसिद्धायाम पांडुक्य रहस्य विवृति ही नाम देवभाषाया कृत अद्य अद्य पंच कारिका अद्य पञ्चसप्तती कारिका तद्भाष्य भाग विवृत्ति भागश्च सर्वेत इदानी विचार्यते अग्रेतावत

वन्दे निशं सच्चिदानन्दरूपं सरस्वतीम् इन्द्रसमानतेजम् ॐ कषायरहितं काषायवासं काषाय परिपूर्णबोधम् वन्दे निशं सच्चिदानन्दरूपं सरस्वतीं इन्द्रसमानतेजम् <coughs> <आता>, <coughs> था। था। श्री निमिष अथ श्रीसच्चिदानन्देन्द्रसरस्वतीस्वामिपादैर्विरचितायां माण्डूक्यरहस्यविवृतौ चतुर्थं अलातशान्ति प्रकरणम् ॐ तत्र पंचसप्तति कारिका ओम अभूतावेशोस्ति द्वयम् तत्र न विद्यते द्वया भाव स बुद्ध निर्निमित न जायते ओम अभूतावेशोस्ति द्वयम् तत्र न विद्यते ದ್ವಯಾಭಾವಂ ಸ ಬುದ್ಧ ನಿರ್ನಿಮಿತ್ತೋ ನಜಾಯತೆ ತರ್ಕಬದ್ಧವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಕಾರಿಕೆಯಲ್ಲಿ ಯಾವುದನ್ನ ಇಲ್ಲಿಯವರೆಗೂ ಹೇಳಿದಂತಹ ತತ್ವವನ್ನ ಯಾವುದು ಈ ಅಸತ್ತಿನಿಂದ ಸತ್ತು ಅನ್ನೋದಾಗಲಿ ಅಥವಾ ಮತ್ತೊಂದು ಅಜಾತಿವಾದವನ್ನೇ ಆಗಲಿ ಇಲ್ಲಿ ತನಕ ಏನನ್ನು ಹೇಳಿದ್ದಾರೆ ಅವೆಲ್ಲವನ್ನೂ ಕೂಡ ಯಾರು ತಿಳಿಯುತ್ತಾರೋ ಈ ಅಜಾತಿವಾದ ಇದೆಯಲ್ಲ ಅದನ್ನು ಯಾರು ತಿಳ್ಕೊಳ್ತಾರೋ ಅವರಿಗೆ ಏನು ಫಲ ಆಗುತ್ತೆ ಯಾತಕ್ಕೆ ತಿಳ್ಕೊಳ್ಬೇಕು ಏನು ಬರುತ್ತೆ ಅಭ್ಯುದಯವೋ ಅಥವಾ ನಿಶ್ರೇಯಸವೋ ಇದು ಪ್ರಶ್ನೆಯೇ ಇಲ್ಲ ಯಾಕೆ ನಿಶ್ರೇಯಸಕ್ಕಾಗಿಯೇ ಇಷ್ಟೆಲ್ಲ ಹೇಳಿದ್ದು ಅಭ್ಯುದಯಕ್ಕಲ್ಲ ಆದ್ದರಿಂದ ಏನಾಗುತ್ತೆ ಈ ನಿಶ್ಚ್ರೇಯಸ ಅಂತಕ್ಕಂಥದ್ದು ಇದು ಅವನಿಗೆ ಪ್ರಾಪ್ತವಾಗುತ್ತದೆ ಯಾರಿಗೆ ಈ ಒಂದು ಜ್ಞಾನ ಎಂಥದ್ದು ಈ ಅಜಾತಿ ಜ್ಞಾನ ಇದನ್ನ ಯಾರು ಅನುಭವ ಪರ್ಯಂತವಾಗಿ ಕಂಡುಕೊಳ್ತಾನೋ ಅವನಿಗೆ ಫಲ ಏನು ಅಂತಂದ್ರೆ ಅವನು ನಜಾಯತೆ ಅಷ್ಟೆ ಅವನು ಪುನಃ ಹುಟ್ಟುವುದಿಲ್ಲ ಹುಟ್ಟುವುದಿಲ್ಲ ಅಂದರೆ ಯಾವ ವಿಕಾರವೂ ಇಲ್ಲ ಸಾಯೋದೂ ಇಲ್ಲ ವಿಕಾರವೂ ಇಲ್ಲ ಯಾವ ಹುಟ್ಟು ಸಾವು ಅಂತಕ್ಕಂಥದ್ದು ಇಂಜು ಯಾವ ಸುಖ ದುಃಖ ಲಾಭ ನಟ್ಟ ಶಿವಕಾಮೋಹ ಯಾರಿಗೆ ಅದೂ ಇಲ್ಲ ಹೀಗಾಗಿ ಯಾವ ಹುಟ್ಟುವುದಕ್ಕೆ ಯಾವೊಂದು ಕಾರಣವೂ ಕೂಡ ಇಲ್ಲವಾಗಿ ಬಿಟ್ಟು ಕಾರಣವೇ ಇಲ್ಲ ಹುಟ್ಟೋದಕ್ಕೆ ಆದ್ದರಿಂದ ಇವನು ಹುಟ್ಟುವುದಿಲ್ಲ ಇದು ಪರಮಾರ್ಥ ಜ್ಞಾನದ ಫಲ ಇದು ಆ ಭಾಗವನ್ನು ಈಗ ಹೇಳ್ತಾ ಇದ್ದಾರೆ ಈ ಒಂದು ಕಾರಿಕೆಯನ್ನು ಇನ್ನೊಂದು ಸಾರಿ ಯಾಕೆಂದ್ರೆ ಫಲಶ್ರುತಿ ವಾಕ್ಯ ಇದು ಆದ್ದರಿಂದ ಇನ್ನೊಂದು ಸಾರಿ ಪಾರಾಯಣ ಮಾಡಿ ನಂತರ ವಿಭಾಗ ಕ್ರಮ ಅನ್ವಯ ಕ್ರಮ ಅರ್ಥವನ್ನು ನೋಡೋಣ ನಂತರ ಭಾಷ್ಯ ಭಾಗ ವಿವೃತ್ತಿ ಭಾಗವನ್ನು ನೋಡೋಣ ಓಂ ಅಭೂತಾಭಿನಿವೇಶೋಸ್ತಿ ದ್ವಯಂ ತತ್ರ ವಿದ್ಯತೆ ದ್ವಯಾಭಾವಂ ಸ ಬುದ್ಧವೈವ ನಿರ್ನಿಮಿತ್ तो भी निवेशा, न, द्वया न जायते अभूताभिनिवेशः अस्ति द्वयम् तत्र न विद्यते द्वयाभावं सः भूत्वा एव निर्निमित्तः न जायते ಇದು ವಿಭಾಗ ಕ್ರಮ ಅನ್ವಯ ಕ್ರಮ ಕೂಡ ಅದೇ ರೀತಿ ಇದೆ ಸ್ವಲ್ಪ ಒಂದು ಪದ ಸೇರಿಸ್ಕೋಬೇಕು ನೋಡೋಣ ಅಭೂತ ಅಭಿನಿವೇಶ ಏನು ಅಭೂತ ಅಂತ ಅಭೂತ ಅಭಿನಿವೇಶ ಅಂತಕ್ಕಂಥದ್ದು ಸಮಸ್ತ ಪದ ಸಮಸ್ತ ಪದ ಆದ್ಮೇಲೆ ಇದ್ರ ವಿಗ್ರಹ ಹೇಗೆ ಇದನ್ನ ಹೇಗೆ ನಾವು ಒಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅಭೂತೇ ಅಭಿನಿವೇಶ ಅಭೂತಾಭಿನಿವೇಶ ಸಪ್ತಮಿ ತತ್ಪುರುಷ ಸಮಾಸ ಏನದು ಅಭೂತೇ ಅಭಿನಿವೇಶ ಅಭೂತಾಭಿನಿವೇಶ ಅಂದ್ರೆ ಅಭೂತದಲ್ಲಿ ಅಭಿನಿವೇಶವು ಅದು ಅಬ್ ಅಭೂತಾಭಿನಿವೇಶ ಅಂತ ಅಂತಾಯಿತು ಈಗ ಈ ಅಭೂತಾಭಿನಿವೇಶ ಅಂತ ಏನಿದೆ ಅಭೂತ ಮತ್ತೆ ಅಭಿನಿವೇಶ ಎರಡು ಪದ ಇದೆ ಅಭೂತ ಅಂತಂದ್ರೆ ಏನು ಅಭಿನಿವೇಶ ಅಂದ್ರೇನು ಅದನ್ನು ಇಲ್ಲಿ ಮಾತಾ ಹೇಳ್ತಾರೆ ನೋಡೋಣ ಈಗಲೂ ನೋಡೋಣ ಅದನ್ನು ಅಭೂತ ಅಭಿನ ಅಭೂತೆ ಅಂತಂದ್ರೆ ಏನು ಅಭೂತೇ ಅಂದರೆ ದ್ವೈತೆ ಅಂದರೆ ಎರಡನೆಯ ವಸ್ತುವಿನಲ್ಲಿ ಎರಡನೆಯ ವಸ್ತು ಏನು ತನಗಿಂತ ಭಿನ್ನವಾದ ಇನ್ನೊಂದು ಅನಾತ್ಮ ವಸ್ತುವಿನಲ್ಲಿ ಅದು ಯಾವುದು ಯಾವುದು ಬೇಕಾ ಇಡೀ ಪ್ರಪಂಚ ಪ್ರಪಂಚವೇ ದ್ವೈತ ಹೌದ್ ತಾನೆ ಇದರಲ್ಲಿ ಇಂತಹ ದ್ವೈತದಲ್ಲಿ ಇದು ಯಾವುದಿದು ದ್ವೈತ ಅಂದರೆ ಅಭೂತೇ ಏನು ನಿಜವಾಗಿ ಇಲ್ಲದೆ ಇರತಕ್ಕಂತಹ ಭೂತ ಅಂದ್ರೇನು ಇರತಕ್ಕಂಥದ್ದು ಅಭೂತ ಅಂದ್ರೆ ಇಲ್ಲದೆ ಇರತಕ್ಕಂಥದ್ದು ಇಲ್ಲದೆ ಇರತಕ್ಕಂತಹ ಈ ಒಂದು ದ್ವೈತದಲ್ಲಿ ಅಭಿನಿವೇಶ ಅಭಿನಿವೇಶ ಅಂತಂದರೆ ಇದೆ ಇದ್ದೇ ಇದೆ ಅಂತ ಎಂಬತಕ್ಕಂಥ ಒಂದು ಆಗ್ರಹ ಬುದ್ಧಿ ಅದು ಯಾತಕ್ಕೆ ಭ್ರಮ ನಿಮಿತ್ತ ಭ್ರಮ ಅಷ್ಟೆ ಆ ಭ್ರಮೆಯನ್ನೇ ನಾವು ನಿಜ ಅಂತಂದ್ರೆ ಅಂದ್ಕೊಂಡಿದ್ದೇವೆ ಅದು ಯಾವುದು ಅದಕ್ಕೆ ಅದು ಅವಿದ್ಯಾ ಅವಶ್ಯಕೆಯಿಂದ ಅಂದ್ಕೊಂಡಿದ್ದೇವೆ ಹೀಗೆ ಅಭೂತಾಭಿನಿವೇಶ ಅಂತಂದ್ರೇನು ಇಲ್ಲದೆ ಇರದೇ ಇರತಕ್ಕಂಥ ಇಲ್ಲದೆ ಇರತಕ್ಕಂತಹ ದ್ವೈತ ವಸ್ತುವಿನಲ್ಲಿ ಇದೇ ಎಂಬತಕ್ಕಂತಹ ಆಗ್ರಹಪೂರ್ವಕವಾದ ಭ್ರಮೆ ಇದು ಅಭೂತಾಭಿನಿವೇಶ ಇದು ಏನು ಇಲ್ಲಿ ಅಭೂತಾಭಿನಿವೇಶ ಅಂತಂದ್ರೇನು ಈ ಅಭೂತೇ ದ್ವೈತೆ ನಿಜವಾಗಿ ವಸ್ತು ಇಲ್ಲ ಆದರೆ ಅಲ್ಲಿ ಇರ್ತಕ್ಕಂಥದ್ದು ಏನು ನಮಗೆ ಯಾತಕ್ಕೆ ಕಾಣ್ತಾ ಇದೆ ಕಾಣ್ತಾ ಇದೆಯಲ್ಲ ಇಲ್ಲ ಅಂದ್ಬಿಟ್ರಲ್ಲ ಅಂದರೆ ಅಭಿನಿವೇಶ ಅಭಿನಿವೇಶದಿಂದ ಈ ಇಲ್ಲದೇ ಇರತಕ್ಕಂತಹ ವಸ್ತು ಭ್ರಮೆಗೆ ಒಳಪಟ್ಟು ಕಾಣ್ತಾ ಇದೆ ಅಷ್ಟೆ ನಿಜವಾಗಿ ವಸ್ತು ಇಲ್ಲ ಇರ್ತಕ್ಕಂಥದ್ದು ಏನು ಕೇವಲ ಭ್ರಮೆ ಅಂದ್ರೆ ಏನು ಕೇವಲ ಅಜ್ಞಾನ ಕೇವಲ ವಿದ್ಯೆ ಅದೇ ಇರತಕ್ಕಂಥದ್ದು ಇನ್ನು ಬೇರೆ ಏನೂ ಇಲ್ಲ ಹಾಗಾಗಿ ಏನಾಯ್ತು ಅಭೂತ ಅಸ್ತಿ ಅಭೂತೆ ದ್ವೈತೆ ದ್ವೈತಂ ವಸ್ತು ನಾಸ್ತಿ ಪರಂತು ದ್ವೈತೆ ಅಭಿನಿವೇಶ ಅಸ್ತಿ ದ್ವೈತ ವಸ್ತು ಇಲ್ಲ ಆದರೆ ಅದರಲ್ಲಿರತಕ್ಕಂತಹ ಒಂದು ಅಭಿನಿವೇಶ ಭ್ರಮ ಜ್ಞಾನ ಆಗ್ರಹ ಅಂತಕ್ಕಂಥದ್ದು ಇದೆ ಆದ್ದರಿಂದ ಅದು ಕಾಣ್ತಾ ಇದೆ ಆದರೆ ನಿಜವಾಗಿ ಏನು ಅಂದರೆ ತತ್ರ ದ್ವಯಂ ನ ವಿದ್ಯತೆ ಅಲ್ಲಿ ನಿಜವಾಗಿ ಎರಡನೇ ಒಂದು ವಸ್ತು ಅಂತಕ್ಕಂಥದ್ದು ಇಲ್ಲ ಇದಕ್ಕೆ ಉದಾಹರಣೆಯಿಂದ ಹೇಳಿತ್ತು ಬೌದ್ಧರು ಕೂಡ ಇದನ್ನ ಹೇಳಿದ್ರು ಯಾವುದು ಒಂದು ಆನೆ ತಗೊಂಬರ್ತಾನೆ ಆನೆ ತಗೊಂಬಂದ ಆನೆ ಇದೆಯಾ ಇಲ್ಲ ಆನೆ ಕಾಣ್ತಾ ಇದೆಯಲ್ಲ ಅಂದ್ರೆ ಆಕಾರ ಮಾತ್ರ ಕಾಣ್ತಾ ಇದೆ ಅಂದ್ರೆ ಇದು ಬೌದ್ಧರು ಹೇಳ್ತಾ ಇರ್ತಕ್ಕಂಥದ್ದು ಆಕಾರ ಇದೆ ಅದೇ ವೇದಾಂತ ಹೇಳ್ತಾ ಇರ್ತಕ್ಕಂಥದ್ದು ಏನಿದು ಇದು ಕೇವಲ ಸಂವೃತ್ತಿ ಸಮೃದ್ಧಿ ಅಂದ್ರೇನು ಅಜ್ಞಾನ ವಶದಿಂದ ತೋರ್ತಾ ಇದೆ ಅಷ್ಟೆ ಇದು ಎರಡಕ್ಕೂ ವ್ಯತ್ಯಾಸ ಅದನ್ನು ನೆನ್ನೆ ಹೇಳಿದ್ದಾಗಿತ್ತು ಹೀಗೆ ಆ ನಿಜವಾಗಿ ದ್ವಯ ದ್ವೈತ ವಸ್ತು ಯಾವುದೂ ಇಲ್ಲ ಹೀಗೆ ದ್ವಯ ಭಾವಂ ಹೀಗೆ ನನಗಿಂತ ಭಿನ್ನವಾಗಿರತಕ್ಕಂತಹ ದ್ವೈತ ವಸ್ತು ಯಾವುದೂ ಇಲ್ಲವೇ ಇಲ್ಲ ದ್ವೈತ ವಸ್ತು ಯಾವುದೂ ಇಲ್ಲವೇ ಇಲ್ಲ ಅಂದ್ರೆ ಏನಾಯ್ತು ಯಾವಾಗ ದ್ವೈತ ವಸ್ತು ಇಲ್ಲವೇ ಇಲ್ವೋ ಯಾವ ವ್ಯವಹಾರವೂ ಇಲ್ಲ ಅಂದ್ರೆ ಏನು ಸುಖ ದುಃಖ ಲಾಭ ನಷ್ಟ ದ್ವಂದ್ವ ಅಂತಕ್ಕಂಥದ್ದೇ ಇಲ್ಲ ಇದನ್ನ ತಿಳಿದವನು ಅದೇನು ನನಗಿಂತ ಭಿನ್ನವಾಗಿ ಯಾವ ವಸ್ತು ಇಲ್ಲ ಎಂಬುದಾಗಿ ನಿಶ್ಚಯವಾಗಿ ಅನುಭವದಿಂದ ತಿಳಿದುಕೊಂಡವನಿಗೆ ಏನಾಗುತ್ತೆ ಅವನಿಗೆ ನಜ ಆಗದೆ ಅವನು ಹುಟ್ಟುವುದಿಲ್ಲ ಯಾಕೆ ಹುಟ್ಟೋದಿಲ್ಲರೀ ಏನರ್ಥ ನಿಮ್ಗೆ ಗೊತ್ತಾ ಅವನು ಹುಟ್ಟೋದಿಲ್ಲ ಅಂತ ಅಂದ್ರೆ ನೋಡಪ್ಪ ಇಲ್ಲಿ ತರ್ಕವನ್ನು ಉಪಯೋಗಿಸು ಯಾಕೆ ಹುಟ್ಟುವುದಕ್ಕೆ ಒಂದು ಕಾರಣ ಬೇಕು ಹೌದ್ ತಾನೆ ಪುನಃ ಜನ್ಮ ಪಡೆಯೋದು ಯಾತಕ್ಕೆ ಯಾವುದಕ್ಕೆ ಭೋಗಕ್ಕೆ ಅದು ಯಾವುದಾದ್ರೂ ಆಗಲಿ ಕೆಟ್ಟದ್ದಾದ್ರೂ ಆಗಲಿ ಒಳ್ಳೇದಾದ್ರೂ ಆಗಲಿ ಅನುಭವಿಸೋದಕ್ಕೆ ಅಷ್ಟೇ ಹೌದಾ ಇಲ್ಲಿ ಅನುಭವಿಸುವವನು ಅನುಭವ ಯಾವ ದ್ವೈತವೂ ಇಲ್ಲವೇ ಇಲ್ಲ ಅಂತ ಆದಮೇಲೆ ಹುಟ್ಟೋದಕ್ಕೆ ಕಾರಣವೇ ಇಲ್ಲ ಹೌದ ಬೀಜವೇ ಇಲ್ಲ ಒಂದು ಹೊಲ ಎಲ್ಲ ಉತ್ತು ಬಿಟ್ಟ ಎಲ್ಲ ಆಯಿತು ಮಳೆನೂ ಬಂತು ಎಲ್ಲ ಬಂತು ಪಕ್ಕದವನ ಹೊಲದಲ್ಲಿ ಸಮೃದ್ಧಿಯಾಗಿ ಬಂದಿದೆ ಪೈರು ಹಸಿರು ಪೈರು ಇವನ ಹೊಲದಲ್ಲಿ ಪೈರೇ ಇಲ್ಲ ಏನೂ ಇಲ್ಲ ಯಾವ ಒಂದು ಒಂದು ಹುಲ್ಲು ಕಡ್ಡಿಯೂ ಹುಟ್ಟಿಲ್ಲ ಯಾತ್ರೆ ಕೊಟ್ಟಿಲ್ಲ ಕಾರಣ ಕೇಳ್ತ ಕಾರಣ ನೋಡಿದ್ರೆ ಏನ್ ಮಾಡ್ತಾ ಗೊತ್ತೇನು ಇವನು ಬೀಜವನ್ನೇ ಹಾಕಿಲ್ಲ ಅಷ್ಟೇ ಬೀಜವನ್ನೇ ಹಾಕಿಲ್ಲ ಅಂದ್ರೆ ಹುಟ್ಟ ಹೀಗೆ ಇದು ಬೀಜ ಇದು ಯಾವ್ದದು ಅಭೂತೆ ದ್ವೈತೆ ಅಭಿನಿವೇಶ ಅಂತಿದ್ರೆ ಅದು ಬೀಜ ಅದೇ ಹೊರಟೋಯ್ತು ಇಲ್ಲ ಅಂದ ಮೇಲೆ ಏನಾಗುತ್ತೆ ಈ ಒಂದು ಹುಟ್ಟುವುದಕ್ಕೆ ಯಾವುದೇ ಕಾರಣವು ಬಿಟ್ಟು ಅವನು ಪುನಃ ಹುಟ್ಟುವುದಿಲ್ಲ ಇದು ಈ ಒಂದು ಪರಮಾತ್ಮ ಜ್ಞಾನದ ಫಲ ಇದು ಈ ಒಂದು ಅಜಾತಿವಾದ ಇದೆ ಅಜಾತಿ ಇದೆಯಲ್ಲ ಅಜಾತಿ ಜ್ಞಾನದ ಫಲ ಈಗ ಈ ಒಂದು ಭಾಷೆ ಭಾಗ ನೋಡೋಣ ಇದೊಂದು ಸಣ್ಣದೊಂದು ಇದಿದೆ ಯಾವುದು ಪೀಠಿಕಾ ಭಾಗ ಇದೆ ಅವತರಣಕ್ಕೆ ಅದನ್ನು ನೋಡ್ಬಿಟ್ಟು ಮುಂದೆ ಬೇಕಾದ್ರೂ ಹೇಳ್ಬೋದು ಈಗ ಬೇಕಾದ್ರೂ ಹೇಳ್ಬೋದು ಅಂತ

दया अभाव दया अभाव बुद्धवा सह 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 जिज्ञासु जिज्ञासु न जायते कुतः न जायते निमित्तमेव नास्ति तत्र निमित्तमेव नास्ति जन्मनः पुट्टोदिके इवनिगे निमित्तवे इल्ल ಹೀಗಾಗಿ ಇದು ನೋಡೋಣ ಇದು ನಮ್ಮ ಅವತರಣಿಕವಾಗಿ ಯಸ್ಮಾತ್ ಹಸನ್ ವಿಷಯ ತಸ್ಮಾತ್ ಹೀಗೆ ಹಿಂದೆ ಹೇಳಿದ ಸಾರಾಂಶ ಇದು ಹೀಗೆ ವಿಷಯ ಏನಾಗಿದೆ ಇದು ಅಸನ್ ವಿಷಯ ಅದೇನು ಇದು ಈ ಯಾವುದು ಹಸಸನ್ ಅಂತಕ್ಕಂಥ ಇರ ಇರೋದು ಅದು ಆಸನ ಇಲ್ಲದೆ ಇರತಕ್ಕಂಥ ಇಲ್ಲದೆ ಇರುವ ವಿಷಯ ವಿಷಯವು ಯಾವುದು ಇಲ್ಲದೆ ಇರುವುದರಿಂದ ಅದೇ ವಿಷಯ ಅಂದ್ರೆ ಏನು ಅದೇ ದ್ವೈತ ನಮಗೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ದ್ವೈತ ವಸ್ತುವು ಕೂಡ ಏನಾಗಿದೆ ನಮಗೆ ವಿಷಯವಾಗಿದೆ ಹೋಗ್ತಾನೆ ಆದ್ದರಿಂದ ವಿಷಯವೇ ಇಲ್ಲ ಆದ್ದರಿಂದ ಆದ್ದರಿಂದ ಏನು ಅಂದರೆ ಈ ಭಾಷೆ ಭಾಗ ಇದೆ ಮುನ್ನೂರ ಇಪ್ಪತ್ತೇಳನೇ ಭಾಷೆ ಭಾಗ ಅಸತಿ ಅಭೂತೆ ದ್ವೈತೆ ಅಭಿನಿವೇಶ ಅಸ್ತಿ ಕೇವಲ ಅಭೂತೆ ದ್ವೈತೆ ಅಸತಿ ನಿಜವಾಗಿ ಯಾವ ದ್ವೈತ ವಸ್ತುವು ಕೂಡ ಇಲ್ಲದಿದ್ದರೂ ಸಹ ಅಸತಿ ಸತಿ ಸಪ್ತಮಿ ಪ್ರಯೋಗ ಇಲ್ಲದಿದ್ದರೂ ಕೂಡ ಏನಾಯಿತು ಅಭಿನಿವೇಶ ಅಸ್ತಿ ಕೇವಲ ಕೇವಲ ಅಭಿನಿವೇಶ ಅಂದ್ರೇನು ಈ ಒಂದು ಅಜ್ಞಾನ ಅವಿದ್ಯ ಭ್ರಮೆ ಮತ್ತೆ ಆಗ್ರಹ ಅಂತಕ್ಕಂಥದ್ದು ಇರುತ್ತದೆ ಅದು ಮಾತ್ರ ಅದರಿಂದ ಇದು ತೋರ್ತಾ ಇದೆ ನಿಜವಾಗಿ ಎರಡನೇ ವಸ್ತು ಅಂತ ಇಲ್ಲವೇ ಇಲ್ಲ ಮತ್ತು ಅಭಿನಿವೇಶ ಇಲ್ಲೇ ಹಾಕ್ಬಿಟ್ಟೆ ಅಭಿನಿವೇಶ ಆಗ್ರಹ ಮಾತ್ರ ಇದು ಕೇವಲ ಆಗ ನಿಜವಾಗಿ ಯಾವ ವಸ್ತುವು ಕೂಡ ಇಲ್ಲ ದ್ವೈತ ವಸ್ತು ಮತ್ತೇನು ಕೇವಲ ಆಗ್ರಹ ಮಾತ್ರ ಅಷ್ಟೆ ಅಂದ್ರೇನು ಭ್ರಮಾಪೂರ್ವಕವಾಗಿ ಓ ಇದ್ದೇ ಇದೆ ಅಂತಾಗ ತಿಳ್ಕೊಳ್ತಕ್ಕಂಥದ್ದು ಮತ್ತು ಏನ ದ್ವಯಂ ತತ್ರ ನ ಇಲ್ಲಿ ನಿಜವಾಗಿ ಎರಡನೇ ವಸ್ತು ಅಂತಕ್ಕಂಥದ್ದು ಇಲ್ಲ ಇಲ್ಲಿ ಹೇಳ್ತಾನೆ ನೋಡಿ ಮಿಥ್ಯಾ ಮಿಥ್ಯಾಭಿನಿವೇಶ ಮಾತ್ರ ಜನ್ಮನಃ ಕಾರಣ ಯಸ್ಮತ್ ತಸ್ಮಾತ್ ದ್ವಯ ಭಾವಂ ಬುದ್ಧ ನಿರ್ನಿಮಿತ್ತ ನಿವೃತ್ತ ಮಿಥ್ಯಾದ್ವಯ ಅಭಿನವೇಶ ಇಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದು ಬಿಟ್ಟಿದೆ ಶಂಕರ ಭಗವತ್ಪಾದ ಏನು ಈ ಜನ್ಮ ಹುಟ್ಟು ನಾವೆಲ್ಲ ಹುಟ್ಟಿದ್ದೇವೆ ಹುಟ್ಟಿದ ಹುಟ್ಟಿದ ಮೇಲೆ ಅನುಭವಿಸಬೇಕು ಏನು ಸಂಸಾರವನ್ನ ಈವನು ಸಂಸಾರವನ್ನ ಅನುಭವಿಸೋದಕ್ಕೆ ಕಾರಣ ಏನು ಮತ್ತೆ ಮಿಥ್ಯಾಭಿನಿವೇಶ ಮಾತ್ರ ಜನ್ಮನಃ ಕಾರಣಂ ಎಷ್ಟೋ ಸರಿ ಬರೆದು ಬಿಟ್ಟಿದೆ ಆಚಾರ್ಯ ಸೂತ್ರ ಬೇಕಾದಷ್ಟು ಸರಿ ಬರೆದಿದ್ದಾರೆ ನಿಜವಾಗಲೂ ಕೂಡ ಸಂಸಾರ ಇಲ್ಲ ಸುಖ ದುಃಖದ ದ್ವಂದ್ವೇ ಇಲ್ಲ ಮತ್ತೆ ತೋರ್ತಾ ಇದೆಯಲ್ಲ ಅನುಭವಿಸ್ತಾ ಇದೀವಲ್ಲ ಸ್ವಾಮಿ ದಿನನಿತ್ಯ ಅನುಭವಿಸ್ತಾ ಇದೇವೆ ಅದೇ ಮಿಥ್ಯಾಭಿನಿವೇಶ ಮಾತ್ರ ಅಷ್ಟೆ ಅದು ಕಾರಣ ಹೀಗಿರುವುದರಿಂದ ಯಸ್ಮಾತ್ ತಸ್ಮಾತ್ ಈ ಮಿಥ್ಯಾಭಿನಿವೇಶವೇ ಹುಟ್ಟಿಗೆ ಕಾರಣವಾಗಿರುವುದರಿಂದ ಏನ್ ಮಾಡ್ತಾರೆ ಭಾವಂ ಬುದ್ಧ ದಯಾ ಅಭಾವಂ ಬುದ್ಧ ಹೀಗೆ ಎರಡನೆಯ ವಸ್ತು ಇಲ್ಲವೇ ಇಲ್ಲ ಇಲ್ವೇ ಇಲ್ಲ ಎಂಬುದನ್ನ ಬುದ್ಧ್ವ ಬುದ್ಧ್ವಾ ಅಂತಂದ್ರೆ ಏನು ಅನುಭವ ಪರ್ಯಂತವಾಗಿ ತಿಳಿದುಕೊಂಡು ಆವಾಗೇನಾಗುತ್ತೆ ಎರಡನೇ ವಸ್ತುವೇ ಇಲ್ಲ ಸುಖವೂ ಇಲ್ಲ ದುಃಖವೂ ಇಲ್ಲ ಏನೂ ಇಲ್ಲ ಮತ್ತೆ ಹುಟ್ಟಿ ಯಾವುದಕ್ಕೆ ಮತ್ತೆ ಹುಟ್ಟೋದು ಇದನ್ನು ಅನುಭವಿಸೋದಕ್ಕೆ ಏನು ಇಲ್ಲವೇ ಇಲ್ಲ ಅಂದಮೇಲೆ ಏನು ಯಾಕೆ ಹುಟ್ಟೋದಿಲ್ಲ ಬೀಜವೇ ಇಲ್ಲ ಹುಟ್ಟೋದಿಲ್ಲ ಅದಕ್ಕೋಸ್ಕರ ನಿರ್ನಿಮಿತ್ತ ಅಂದರೆ ಯಾವ ನಿಮಿತ್ತವೂ ಇಲ್ಲವಾಗಿಬಿಟ್ಟು ಯಾವುದಕ್ಕೆ ಹುಟ್ಟುವುದಕ್ಕೆ ಯಾವ ನಿಮಿತ್ತವೂ ಇಲ್ಲವಾಗಿಬಿಟ್ಟು ನೋಡಿ ನಿವೃತ್ತ ಮಿಥ್ಯಾ ಎಲ್ಲ ಮಿಥ್ಯಾ ಅಂದ್ರೆ ಇಲ್ಲದೆ ಇರತಕ್ಕಂತಹ ಆ ದ್ವಯಾಭಿನಿವೇಶ ಆ ದ್ವಯಾಭಿನಿವೇಶ ಅಂದ್ರೆ ಎರಡನೇ ವಸ್ತು ಇದೆ ಎನ್ನುವುದರಲ್ಲಿ ಇರತಕ್ಕಂತಹ ಆಗ್ರಹಪೂರ್ವಕವಾದ ಅವಿದ್ಯ ಅದೇನಾಗಿದೆ ಅವನಿಗೆ ನಿವೃತ್ತ ಅಂದ್ರೆ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಇಲ್ಲಿ ನಿವೃತ್ತ ಮಿಥ್ಯಾದ್ವಯ ಮಿಥ್ಯಾದ್ವಯ ಅಭಿನಿವೇಶ ಯಸ್ಮಾತ್ ಸಹ ನಿವೃತ್ತ ಮಿಥ್ಯಾದ್ವಯ ಅಭಿನಿವೇಶ ಇದು ವಿಗ್ರಹವಾಕ್ಯ ಏನು ನೋಡಿ ನಿವೃತ್ತ ಮಿಥ್ಯಾದ್ವಯಾಭಿನಿವೇಶ ಯಸ್ಮಾತ್ ಅಂದ್ರೆ ಯಾರಿಂದ ಈ ಮಿಥ್ಯಾದ್ವಯ ಎರಡನೇ ವಸ್ತು ನಿಜವಾಗ ಇಲ್ಲ ಬರೀ ತೋರ್ತಾ ಇದೆ ಇದರ ಇದರ ಮೇಲೆ ಅವನಿಗೆ ಆಗ್ರಹ ಭ್ರಮೆ ಇದು ಯಾರಿಗೆ ನಿವೃತ್ತಿ ಯಾರಿಂದ ನಿವೃತ್ತವಾಗಿದೆಯೋ ಅವನಿಗೆ ಹೆಸರಾಯಿತು ನಿವೃತ್ತ ಮಿಥ್ಯಾ ಅಭಿನಿವೇಶ ಅಂತ ಇಂಥವನು ಸಹ ನಜಾಯತೆ ಹುಟ್ಟುವುದಿಲ್ಲ ಯಾಕೆ ನಿಮಿತ್ತವೇ ಇಲ್ಲ ಈಗ ಇದನ್ನ ನೋಡೋಣ ಯಾವುದನ್ನ ಆ ವಿವೃತ್ತಿ ಭಾಗವನ್ನು ನೋಡೋಣ ವಿವೃತ್ತಿ ಭಾಗದ ಏನು ವಿಶೇಷವೇನೂ ಇಲ್ಲ ಅದನ್ನೇ ಒಂದು ಸ್ವಲ್ಪ ವಿಸ್ತಾರ ಮಾಡಿದಾರಷ್ಟೇ ದ್ವೈತಾಭಾವ ಜ್ಞಾನೇನ ಪರಮುರುಷಾರ್ಥ ಪರಮ ಪುರುಷಾರ್ಥ ಅಂದ್ರೆ ಏನು ಮೋಕ್ಷ ಹೌದಾನೆ ನಿಜವಾಗಿ ಪರಮ ಪುರುಷಾರ್ಥ ಅಂತೇನು ಹೇಳಬೇಕಾದ್ದು ಇಲ್ಲ ಇದು ಹೇಗೆ ಗುರು ಅಂತ ಹೇಳಿದ್ರೆ ಸಾಕು ಆದರೆ ಸದ್ಗುರು ಮಹಾ ಸದ್ಗುರು ಇವೆಲ್ಲ ಏನು ಇವಕ್ಕೆಲ್ಲ ಅರ್ಥವೇ ಇಲ್ಲ ಗುರು ಅಂದರೆ ಗುರು ಅಷ್ಟೇ ಆದರೆ ಇವತ್ತಿನ ದಿವಸ ಏನಾಗಿದೆ ಅವಕ್ಕೆಲ್ಲ ಅರ್ಥ ಹೋಗಿಬಿಟ್ಟಿರೋದ್ರಿಂದ ಹೋಗಿಬಿಟ್ಟಿಲ್ಲ ಏನಾಗಿದೆ ಅದು ಡೈಲ್ಯೂಟ್ ಆಗಿಬಿಟ್ಟಿದೆ ಆದ್ದರಿಂದ ನಾವು ಅದಕ್ಕೆ ವಿಶೇಷ ಸೇರಿಸ್ತೇವೆ ಓ ಇವರು ಸದ್ಗುರು ಕಂಡ್ರಿ ಮಹಾ ಸದ್ಗುರು ಅಂತ ಅದೇನೋ ಸೇರುತ್ತೆ ಇರಲಿ ಇಲ್ಲಿ ದ್ವೈತ ಅಭಾವ ಜ್ಞಾನೇನ ಪರಮಪುರುಷ ಪರಮಪುರುಷಾರ್ಥ ಯಾವುದು ಇಲ್ಲಿ ಮೋಕ್ಷ ಈ ಮೋಕ್ಷ ಅಂತಕ್ಕಂಥದ್ದು ಏನು ಮೋಕ್ಷ ಮೋಕ್ಷ ಅಂದರೆ ಎಲ್ಲಿದೆಯಪ್ಪ ಎಲ್ಲೂ ಇಲ್ಲಪ್ಪ ಇದ್ದದ್ದೇ ಅದು ಮತ್ತೇನು ಮಾಡಬೇಕು ದ್ವೈತ ಅಭಾವ ಜ್ಞಾನೇನ ಅಷ್ಟೇ ಜ್ಞಾನೇನ ಅಷ್ಟೆ ಅದೇನು ಎರಡನೇ ವಸ್ತು ಇಲ್ಲವೇ ಇಲ್ಲ ತನಗಿಂತ ಭಿನ್ನವಾದ ಅನಾತ್ಮವಾದ ಎರಡನೇ ವಸ್ತು ಇಲ್ಲವೇ ಇಲ್ಲ ಎಂಬತಕ್ಕಂತಹ ಜ್ಞಾನದಿಂದ ಮಾತ್ರ ಪರಮ ಪುರುಷಾರ್ಥ ಮೋಕ್ಷ ಇಲ್ಲವೂ ಅಷ್ಟೆ ಜ್ಞಾನವಾಯಿತು ನಂತರ ಏನಾಯಿತು ಪರಮ ಪುರುಷಾರ್ಥ ಸಿದ್ಧಿಯಾಯಿತು ಅಂತ ಅಲ್ಲ ಏನು ಜ್ಞಾನವಾಯಿತು ಅಂದ್ರೂ ಒಂದೇ ಪರಮ ಪುರುಷಾರ್ಥ ಸಿದ್ಧಿಯಾಯಿತು ಅಂತಂದ್ರೂ ಒಂದೇ ಜ್ಞಾನವಾಯಿತು ನಂತರ ಪರಮ ಪುರುಷಾರ್ಥ ಸಿದ್ಧಿಯಾಯಿತು ಅಂತ ಇಲ್ಲ ಮತ್ತೆ ಈಗ ಜ್ಞಾನವಾಯಿತು ಮತ್ತೆ ಪರಮ ಪುರುಷಾರ್ಥ ಸಿದ್ಧಿ ಆಗುತ್ತೆ ಅದಕ್ಕೆ ಮಾಡಬೇಕು ಇಲ್ಲ ಯಾವುದೂ ಇಲ್ಲ ಜ್ಞಾನವಾಯಿತು ಅಂತಂದೋದಕ್ಕೆ ಇನ್ನೊಂದು ಹೆಸರು ಪರಮ ಪುರುಷಾರ್ಥ ಸಿದ್ಧಿ ಆಯಿತು ಅಂತ ಅರ್ಥ ಅಷ್ಟೆ ಸಮಕಾಲ ಇರ್ಲಿ ಯಸ್ಮಾತ್ ಯಸ್ಮಾತ್ ಅಸನ್ ಪರಮಾರ್ಥತೋ ವಿಷಯ ತಸ್ಮಾತ್ ಅಭೂತಾಭಿನಿವೇಶೋಸ್ತಿ ಪರಮಾರ್ಥವಾಗಿ ವಿಷಯವು ವಿಷಯ ಅಂದೇನು ತನಗಿಂತ ಭಿನ್ನವಾಗಿ ತನಗೆ ವಿಷಯವಾಗಿರತಕ್ಕಂತಹ ವಿಷಯ ಇವನು ವಿಷಯಿಗೆ ವಿಷಯವಾಗಿರತಕ್ಕಂತಹ ಯಾವ ವಸ್ತುವೂ ಕೂಡ ಏನಾಗಿದೆ ಪರಮಾರ್ಥತೋ ವಿಷಯ ಅಸನ್ ಯಾವುದು ಕೂಡ ಇಲ್ಲ ಹಾಗಾಗಿ ಬಿಟ್ಟು ಏನಾಗಿದೆ ಕಾಣ್ತಾ ಇದೆಯಲ್ಲ ಅಭೂತ ಅಭಿನಿವೇಶ ಮಾತ್ರ ಅಲ್ಲಿ ಮಿಥ್ಯಾಜ್ಞಾನ ಮಾತ್ರ ಇರ್ತಕ್ಕಂಥದ್ದಷ್ಟೇ ನಿಜವಾಗಿ ವಸ್ತು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಆ ಮಿಥ್ಯಾಜ್ಞಾನ ಇರೋದರಿಂದ ನಿನಗೆ ವಸ್ತು ಇರುವಂತೆ ತೋರ್ತಾ ಇದೆ ಅಷ್ಟೆ ಮತ್ತು ಅಭೂತೆ ಅಸತ್ಯವ ದ್ವೈತೆ ಅಸತಿ ಇತಿ ಅಭಿನಿವೇಶ ಕೇವಲ ಆಗ್ರಹ ಮಾತ್ರ ಅಸ್ತಿ ಅದಕ್ಕೆ ಎಕ್ಸಲೇಷನ್ ಕೊಡ್ತಾ ಇದೆ ಅಭೂತೆ ಅಂದ್ರೆ ಅಭೂತೆ ಭೂತ ಇರತಕ್ಕಂತಹದು ಅಭೂತ ಇಲ್ಲದೆ ಅಸತ್ಯ ಅಂದ್ರೆ ಇಲ್ಲದೆ ಇರತಕ್ಕಂತಹ ದ್ವೈತೆ ದ್ವೈತದ ದ್ವೈತ ವಸ್ತು ಇಲ್ಲ ಅದರಲ್ಲಿ ದ್ವೈತೆ ಅದಕ್ಕೆ ಅದರಲ್ಲಿ ಏನಾದರೂ ದ್ವೈತೆ ಸತಿ ಇತಿ ಅಭಿನಿವೇಶ ಇಲ್ಲಿ ಆ ಒಂದು ಆ ದ್ವೈತದಲ್ಲಿ ಇದೆ ಇದೆ ಎಂಬತಕ್ಕಂತಹ ಅಭಿನಿವೇಶ ಮಾತ್ರ ಅಭೂತೇ ಅಸತ್ಯವ ದ್ವೈತೆ ಸತಿ ಇತಿ ಅಭಿನಿವೇಶ ಕೇವಲ ಆಗ್ರಹ ಮಾತ್ರ ಇದು ಅದರ ಅದರಲ್ಲಿರ್ತಕ್ಕಂಥ ಒಂದು ನಿಶ್ಚಯವಾದ ಬುದ್ಧಿ ಆಯಾವುದು ಭ್ರಮೆಯಲ್ಲಿ ನಿಶ್ಚಯವಾದ ಬುದ್ಧಿ ಇದೆ ಅದರಿಂದ ತೋರ್ತಾ ಇದೆ ದ್ವಯಂತೂ ಅದ್ವಯಾತ್ಮನೇ ನ ವಿದ್ಯತೆ ಆದರೆ ದ್ವಯ ಎರಡನೆಯ ಇನ್ನೊಂದು ವಸ್ತು ಅಂತಕ್ಕಂಥದ್ದು ಈ ಅದ್ವಯವಾದ ಆತ್ಮನಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ವಿದ್ಯತೆ ಇಲ್ಲ ಯಥ ಸ್ವಪ್ನ ಮಾಯಾ ಗಂಧರ್ವ ನಗರಾದಿಶು ಮತ್ತೆ ಇದೆಯಲ್ಲ ಅಂತಂದ್ರೆ ಸ್ವಪ್ನದಲ್ಲಿ ತೋರ್ತಾ ಇದೆ ಸ್ವಪ್ನದಲ್ಲಿ ಹೇಗೆ ತೋರ್ತೋ ಅಯ್ಯೋ ನಿಜವೇ ನಿಜ ಅಲ್ಲ ನೂರಕ್ಕೆ ನೂರು ಭಾಗ ಅಲ್ಲ ನೂರ ಒಂಬತ್ತು ಭಾಗ ನಿಜ ಸ್ವಪ್ನದಲ್ಲಿ ಮಾಯೆ ಯಾರೋ ಮಾಯಾ ಮಾಡಿದ ಆನೆ ಬಂತು ಏನು ಮಾಡ್ತೋ ಅದೆಲ್ಲ ನಿಜವೇ ಅದು ಗಂಧರ್ವ ನಗರ ಅದು ನಿಜವೇ ಅದೆಲ್ಲ ಕಲ್ಪ್ ಕಾಲ್ಪನಿಕ ಇವು ನಿಜವಾಗಿ ಇಲ್ಲ ಆದರೂ ಕೂಡ ಇವು ತೋರುತ್ತೆ ನಮಗೆ ಯಾತಕ್ಕೆ ಆ ಒಂದು ಅಭಿನಿವೇಶದಿಂದ ಯಾರೋ ಮಾಯಾವಿ ಮಾಯಾ ಮಾಡಿರ್ತಾವಲ್ಲ ಅದರಲ್ಲಿ ಅಭಿನಿವೇಶ ನಮಗೆ ಆದ್ದರಿಂದ ತೋರುತ್ತಾ ಇದೆ ಯಥಾ ಹಿ ತತ್ರ ಪ್ರತೀಯಮಾನಸ ದ್ವಯಸ ತತ್ವಬೋಧನ ಬೋಧ್ಯಮಾನ ಅಸ್ತಿ ತಥಾ ಇಹ ಅಜಾದ್ವಯ ಬೋಧೇನ ತಾಧ್ಯಮಾನೇವ ಇತಿ ನೋಡಿ ಅಲ್ಲಿ ಎಲ್ಲಿ ಈ ಸ್ವಪ್ನ ಮಾಯ ಇಂಥ ಕಡೆಗಳಲ್ಲಿ ಪ್ರತೀಯ ದ್ವಯಸ್ಯ ಅಲ್ಲೂ ಕೂಡ ಇಲ್ಲಿ ತರ ಎಲ್ಲವೂ ತೋರ್ತಾ ಇದೆ ಸ್ವಪ್ನದ ಎಲ್ಲವೂ ತೋರ್ತಾ ಇದೆ ಮಾಯಾ ಮಾಡ್ತಾನೆ ಮಂತ್ರವಾದ ಎಲ್ಲವೂ ತೋರ್ತಾ ಇದೆ ಎಲ್ಲವೂ ಇದೆ ನಿಜವಾಗಿ ಇದ್ದರೂ ಕೂಡ ಏನಾಯ್ತು ಅದು ತತ್ವಬೋಧೆಯರ ಬಾಧ್ಯಮಾನತ್ವ ಅಸ್ತಿ ಅದು ನಿಜವಾಗಿ ಅಯ್ಯಯ್ಯೋ ಇದು ಮಾಯೆ ಅಂತ ತಿಳಿದಾಗ ಮತ್ತು ಸ್ವಪ್ನದಿಂದ ಎಚ್ಚರ ಅವಸ್ಥೆಗೆ ಬಂದಾಗ ಅಯ್ಯಯ್ಯೋ ಇವೆಲ್ಲ ಬರೀ ಸ್ವಪ್ನ ಹಾಕೊಂಡ್ರಿ ಇದೆಲ್ಲ ಬರೀ ಮಾಯಾ ಹಾಕೊಂಡ್ರಿ ಅಂತ ಗೊತ್ತಾಗುತ್ತೆ ಯಾವಾಗ ತತ್ವಬೋಧ ತತ್ವಬೋಧ ಅಂದ್ರೇನು ಮಾಯೆಯನ್ನು ಬಿಟ್ಟು ಹೊರಗೆ ಬರತಕ್ಕಂಥದ್ದು ಸ್ವಪ್ನವನ್ನು ಬಿಟ್ಟು ಹೊರಗೆ ಬರ್ತಕ್ಕಂಥ ಜಾಗೃತಿಗೆ ಬರ್ತಕ್ಕಂಥ ಬಂದಾಗ ತಿಳಿಯುತ್ತೆ ಹೀಗೆ ಅದೇ ರೀತಿ ಇಲ್ಲಿಯೂ ಕೂಡ ಅಜಾದ್ವಯ ಬೋಧೇನ ಆತ್ಮನು ಅಜನೂ ಅದ್ವಯನೂ ಆಗಿದ್ದಾನೆ ಎಂಬ ಒಂದು ತಿಳುವಳಿಕೆಯಿಂದ ಏನಾಗುತ್ತೆ ಆ ಒಂದು ಆತ್ಮನಲ್ಲಿ ಇದ್ದಂತಹ ಅಭಿನಿವೇಶ ಇತ್ತಲ್ಲ ಏನೋ ತಪ್ತಿರುವಳಿಕೆ ಇಲ್ಲ ನಿಜವಾಗ ಹುಟ್ಟಿಲ್ಲ ಹುಟ್ಟಿ ಅನ್ಕೊಂಡ್ಬಿಟ್ಟು ಏನೋ ತಪ್ತಿರುವ ಅವೆಲ್ಲವೂ ಕೂಡ ಬಾಧ್ಯಮಾನತ್ವಂ ಅಸ್ತಿತ್ಯ ಅವೆಲ್ಲ ಕೂಡ ಹೊರಟೋಗುತ್ತೆ ಯಾವಾಗ ಯಾವಾಗ ಆ ಅಜಾದ್ವಯ ಜ್ಞಾನವಾಗುತ್ತೋ ಆಗುತ್ತೋ ಆಗ ಹೊರಟೋಗುತ್ತೆ ಎಲ್ಲವೂ ಯಸ್ಮ್ದಂ ಮಿಥ್ಯಾಭೇಶ ಜನ್ಮನ ವಾರಣ ತಸ್ಮ್ಯಾಂ ಭಾವ ಕೂಟಸ್ಥ ವಿಜ್ಞಾನ ಮಾತ್ರ ಪರಮಾರ್ಥ ಬುದ್ಧ್ವಾ ನಿವೃತ್ತ ಮಿಥ್ಯಾದ್ವಯ ಅಭಿನವೇಶ ಇದು ಭಾಷೆ ಇರತಕ್ಕಂಥದ್ದೇ ನೋಡಿ ಹೀಗೆ ಮಿಥ್ಯಾಭಿನಿವೇಶ ಮಾತ್ರದಿಂದವೇ ಮಾತ್ರದಿಂದಲೇ ಈ ಒಂದು ಜನ್ಮ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು ಮಿಥ್ಯಾಭಿನಿವೇಶ ಇಲ್ಲ ಹುಟ್ಟಿಲ್ಲ ಮಿಥ್ಯಾಭಿನಿವೇಶ ಅದು ತಸ್ಮ ತಸ್ಮಾತ್ ದ್ವಯಾಭಾವಂ ಇದು ಯಾವಾಗ ಹೋಗಿಬಿಡುತ್ತೆಯೋ ಆವಾಗ ಏನಾಗುತ್ತೆ ದ್ವಯಾಭಾವಂ ಎರಡನೇ ವಸ್ತು ಇಲ್ಲ ಅಂತ ಗೊತ್ತಾಗುತ್ತೆ ಜ್ಞಾನವಾದ ಮೇಲೆ ಮತ್ತು ಕೂಟಸ್ಥ ವಿಜ್ಞಾನ ಮಾತ್ರಂ ಕೂಟಸ್ಥವಾದರೆ ಯಾವ ಬದಲಾವಣೆಯೂ ಇಲ್ಲದ ಕೇವಲ ವಿಜ್ಞಾನ ಮಾತ್ರಂ ಅಂದರೆ ಅರಿವಿನ ಸ್ವರೂಪವಾಗಿರತಕ್ಕಂತಹ ಮಾತ್ರ ಪರಮಾರ್ಥಂ ಪರಮಾರ್ಥವಾಗಿರ್ತಕ್ಕಂಥ ತತ್ವವನ್ನು ಆತ್ಮತತ್ವ ಏವ ಅದನ್ನು ತಿಳಿದುಕೊಂಡು ಏನು ಮಾಡಬೇಕಾದಿಲ್ಲ ಅದನ್ನು ತಿಳಿದುಕೊಂಡು ಏನಾಗುತ್ತೆ ಆವಾಗ ಆವಾಗ ಯಹ ನಿರ್ನಿಮಿತ್ತ ಅವನೇನಾಗುತ್ತೆ ಅವನಿಗೆ ಅವನಿಗೆ ಪುನಃ ಹುಟ್ಟುವುದಕ್ಕೆ ಯಾವ ಕಾರಣವೂ ಕೂಡ ಇಲ್ಲವಾಗಿಬಿಟ್ಟು ಯಾತಕ್ಕೆ ನಿವೃತ್ತ ಮಿಥ್ಯಾ ದ್ವಯ ಅಭಿನಿವೇಶ ಅವನಿಗೆ ಮಿಥ್ಯಾಭಿನಿವೇಶ ಇತ್ತಲ್ಲ ಅದ್ವಯ ಮಿಥ್ಯಾ ದ್ವಯಾಭಿನಿವೇಶ ಮಿಥ್ಯಾ ಅದ್ವಯ ಅಲ್ಲ ಮಿಥ್ಯಾ ದ್ವಯಾಭಿನಿವೇಶ ಸುಳ್ಳು ಸುಳ್ಳೆ ಆಗಿರತಕ್ಕಂಥ ಅನೃತವಾಗಿರತಕ್ಕಂಥ ದ್ವಯ ಅಂದರೆ ದ್ವೈತದಲ್ಲಿ ಅಭಿನಿವೇಶ ಆಗ್ರಹ ಇತ್ತಲ್ಲ ಅದು ನಿವೃತ್ತ ಹೋಗಿಬಿಟ್ಟಿದೆ ಆದ್ದರಿಂದ ಅವನು ಪುನಃ ಹುಟ್ಟುವುದಿಲ್ಲ ಮತ್ತು ಜನ್ಮ ನಿಮಿತ್ತಾಭಾವಾದ ಇತ್ಯರ್ಥ ಅಂದರೆ ಜನ್ಮಕ್ಕೆ ಹುಟ್ಟುವುದಕ್ಕೆ ಕಾರಣವೇ ಹೋಗಿಬಿಟ್ಟಿರುವುದರಿಂದ ಇವನು ಬೀಜವನ್ನೇ ಹಾಕಿಲ್ಲ ಹೋಗ್ತಾನೆ ಮತ್ತೆ ಮತ್ತು ಇದಕ್ಕೊಂದು ಇದರ ವಾಕ್ಯವನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಬ್ರಹ್ಮವ ಬ್ರಹ್ಮ ಪ್ರೇತಿ ಅಂತಕ್ಕಂಥ ಇದು ಈ ಬೃಹದಾರಣ್ಯಕ್ಕೆ ವಾಕ್ಯ ಪ್ರಸಿದ್ಧವಾದ ವಾಕ್ಯ ಅಂದರೆ ಅವನು ಬ್ರಹ್ಮವೇ ಆಗಿದ್ದುಕೊಂಡು ಬ್ರಹ್ಮವನ್ನ ಪಡೆಯುತ್ತಾನೆ ಪಡೆಯುತ್ತಾನೆ ಅಂತಂದದ್ದು ಯಾವ ದೃಷ್ಟಿಯಿಂದ ಮುಂಚೆ ಮುಂಚೆನೂ ಪಡೆದೇ ಇದ್ದ ಮುಂಚೆ ಇಲ್ಲ ಅಂತ ಅಲ್ಲ ಆದರೆ ಏನಾಗಿತ್ತು ಅಜ್ಞಾನದಿಂದ ಪಡೆಯದಿರುವವನಂತೆ ಇದ್ದ ಆಗಲೂ ಇದ್ದ ಆಗಲೂ ಪಡೆದೇ ಇದ್ದ ಆದರೆ ಅಜ್ಞಾನದಿಂದ ಅಯ್ಯಯ್ಯೋ ನಾನು ಪಡೆದಿಲ್ಲ ಅಂತ ಭ್ರಮೆಯಲ್ಲಿ ಇದ್ದ ಆಗಲೂ ಇದ್ದ ಮತ್ತೆ ಯಾವ ಹಂಗದು ಹೋಯಿತು ಏನು ತಿಳ್ಕೊಳ್ತಾನೆ ಅಯ್ಯಯ್ಯೋ ನಾನು ಆಗಲೂ ಕೂಡ ಕೇವಲನಾಗಿದ್ದೆ ಕೇವಲ ಅಂದರೆ ಯಾವ ಅದ್ವೈತದ ಸಂಬಂಧವೂ ಇಲ್ಲ ಕೇವಲ ಸ್ವರೂಪನಾಗಿದ್ದೆ ಈಗಲೂ ಅಷ್ಟೆ ಮುಂದೆಯೂ ಅಷ್ಟೆ ಏನ ತೈತ್ರಿಯದಲ್ಲಿ ಒಂದು ಪದ ಹೇಳಿದ್ನಲ್ಲ ವಾಕ್ಯ ಯಾವುದು ಅದ್ಭುತವಾದ ವಾಕ್ಯ ಈ ಸಾಮಾನ್ಯವಾಗಿ ಎಲ್ಲ ಎಲ್ಲ ಈ ಒಂದು ಅದ್ವೈತ ಜ್ಞಾನಕ್ಕೆ ಹೇಳಿ ಮಾಡಿಸ್ತಂಥ ವಾಕ್ಯ ಪೂರ್ವಸಿದ್ಧ ಕರ್ತೃತ್ವ ಭೋಕ್ತತ್ವ ವಿಪರೀತಂ ಏನಾಗಿದೆ ಹಿಂದೆ ಕರ್ತೃತ್ವ ಭೋಕ್ತತ್ವ ಏನು ನಾನು ಕರ್ತೃ ಭೋಕ್ತ ಮಾಡ್ಕೊಂಡಿದ್ದೆ ತ್ರಿಷ್ವಪಿ ಕಾಲೇಶು ಮೂರೂ ಕಾಲದಲ್ಲಿ ಏನಾಗಿದೆಯೇನೋ ಅಕರ್ತೃತ್ವ ಅಭೋಕ್ತೃತ್ವ ನಾನು ಭಕ್ ಕರ್ತೃ ಅಲ್ಲ ಅಲ್ಲ ಎಂಬತಕ್ಕಂತಹ ಜ್ಞಾನ ಹಾಗೆ ತಿಳಿತಾರೆ ಈಗಲೂ ಇಲ್ಲ ಹಿಂದೆಯೂ ಇರಲಿಲ್ಲ ಮುಂದೆಯೂ ಇರಲಿಲ್ಲ ಯಾವತ್ತೂ ಅಭಿನಿವೇಶ ಅಂತಕ್ಕಂಥದ್ದು ಇರಲೇ ಇರಲಿಲ್ಲ ನಾ ಅಭಿನಿವೇಶ ನಾ ಯಾವತ್ತೂ ಕೂಡ ಬದ್ಧ ಅಂತಕ್ಕಂಥದ್ದು ಇದ್ದೇ ಇರಲಿಲ್ಲ ಮತ್ತು ಇತ್ತಲ್ಲ ಅಭಿನಿವೇಶ ಇತ್ತು ಬಿಚ್ಚಾಭಿನಿವೇಶ ಅಷ್ಟೆ ಹಾಗಾಗಿ ಇದು ಮುಂದಿನ ಒಂದು ಕಾರಿಕೆಯನ್ನು ನೋಡೋಣ ಆ ಇದು ಪದ ಪದಾರ್ಥ ಪ ಅನ್ವಯ ಮತ್ತು ಪದ ಪದ ವಿಭಾಗ ಕ್ರಮ ನೋಡ್ಕೊಂಬಣ ಎಪ್ಪತ್ತಾರನೇ ಕಾರಿಕೆ ओम यदा न लेतून उत्तम मध्यम तदा न जायते चित्त हेत्वभाल कदा न लभते हेतून उतमा नधम

ಚಿತ್ತಂ ಹೇತ್ವ ಫಲಂ ಕುತಃ ಎಲ್ಲ ತರ್ಕವನ್ನು ಉಪಯೋಗಿಸ್ತಾ ಇದ್ದಾರೆ ನೋಡಿ ಅನ್ವಯ ಹೇಗಾಗುತ್ತೆ ಉತ್ತಮಾನ ಅಧಮ ಮಧ್ಯಮಾನ ಹೇತೂನ್ ಯದಾ ನ ಲಭತೆ ಅಂದ್ರೆ ಉತ್ತಮವಾಗಿರತಕ್ಕಂತಹ ಮತ್ತೆ ಕೀಳಾಗಿರತಕ್ಕಂತಹ ಮತ್ತೆ ಮಧ್ಯಮ ವರ್ಗದು ಇಂತಹ ಕಾರಣವನ್ನ ಯಾವಾಗ ಇವನು ಪಡೆದುಕೊಳ್ಳುವುದಿಲ್ಲವೋ ಏನು ಅದು ಅಂತ ನೋಡೋಣ ಉತ್ತಮ ಆಗ ತದ ಆಗ ಚಿತ್ತಂ ಅಂದ್ರೆ ಯಾವ ಒಂದು ಚಿತ್ತ ಅಂತಕ್ಕಂಥದ್ದು ಹುಟ್ಟುವುದೇ ಇಲ್ಲ ಯಾವಾಗ ಚಿತ್ತವೇ ಹುಟ್ಟಲ್ವೋ ಚಿತ್ತ ದೃಶ್ಯ ಎಲ್ಲಿ ಹುಟ್ಟುತ್ತೆ ಹಿಂದೆ ಹೇಳಿದ್ರಲ್ಲ ಇದನ್ನೆಲ್ಲ ಚಿತ್ತವೂ ಇಲ್ಲ ಚಿತ್ತದೃಶ್ಯವೂ ಇಲ್ಲ ಹೀಗೆ ಪ್ರತಿಯೊಂದು ನಮಗೂ ತೋರ್ತಕ್ಕಂಥದ ಕಾರಣ ಯಾವುದು ಚಿತ್ತ ಹೌದಾನೆ ಹೀಗೆ ಹೇತ್ವಭಾವೇ ಹೇತ್ವಭಾವ ಹೇತುವುದು ಕಾರಣ ಕಾರಣ ಯಾವುದು ಚಿತ್ತ ಚಿತ್ತ ಭಾವೇ ಅಂತರ್ಥ ಚಿತ್ತದ ಒಂದು ಅಭಾವದಿಂದ ಹುತ ಫಲಂ ವಿಷುವೇ ಇಲ್ಲ ಚಿತ್ತವೇ ಇಲ್ಲ ವಿಷಯವೇ ಇಲ್ಲ ಫಲ ಎಲ್ಲಿ ಬರುತ್ತೆ ಫಲ ಯಾವುದು ಏನು ಇಲ್ಲ ಅಂತ ಹೇಳಿ ಇಲ್ಲಿ ಉತ್ತಮಾನ್ ಅಧಮ ಮಧ್ಯಮಾನ್ ಅಂದರೆ ಉತ್ತಮವಾಗಿರ್ತಕ್ಕಂತಹ ಜನ್ಮ ಅಸಮವಾಗಿರ್ತಕ್ಕಂತಹ ಜನ್ಮ ಮಧ್ಯಮವಾಗಿರ್ತಕ್ಕಂತಹ ಜನ್ಮ ಅದಕ್ಕೆ ಬೇಕಾದಂತಹ ಕರ್ಮ ಅದನ್ನು ಅನುಭವಿಸಕ್ಕೆ ಬೇಕಾದಂತಹ ಸ್ಥಳ ಯಾಕೆಂದರೆ ಪ್ರತಿಯೊಂದು ಅಧಿಕಾರಕ್ಕೂ ಸ್ಥಳ ಬೇರೆ ಬೇರೆ ಆಗುತ್ತೆ ಉತ್ತಮ ಒಂದು ಫಲಕ್ಕೆ ಅದಕ್ಕೊಂದು ಲೋಕ ಅಧಮಕ್ಕೆ ಅದಕ್ಕೊಂದು ಲೋಕ ಮಧ್ಯಮಕ್ಕೆ ಅದಕ್ಕೊಂದು ಲೋಕ ಹೀಗೆ ಬೇರೆ ಬೇರೆ ಸ್ಥಳ ಇರುತ್ತೆ ಹೀಗೆ ಇಂತಹ ಎಲ್ಲ ಕಾರಣವೂ ಕೂಡ ಯಾವಾಗ ಹೋಗಿಬಿಟ್ಟಿದೆಯೋ ಇಲ್ಲವೇ ಇಲ್ಲ ಆಗ ಏನಾಗತ್ತೆ ಯಾವುದು ಚಿತ್ತ ಚಿತ್ತ ಯಾವುದು ಅದ ಚಿತ್ತಂ ನಜಾಯತೆ ಚಿತ್ತ ಅಂತಕ್ಕಂಥದ್ದು ಹುಟ್ಟೋದಿಲ್ಲ ಯಾವಾಗ ಚಿತ್ತವೇ ಹುಟ್ಟೋದಿಲ್ವೋ ಹೇತ್ವಭಾವೇ ಕುತಃ ಫಲಂ ಕಾರಣವೇ ಇಲ್ಲ ಇನ್ನು ಫಲ ಇದೆ ಕಾರ್ಯ ಕಾರ್ಯ ಬಂತು ಅಂದರೆ ಉತ್ತಮ ಅಧಮ ಮತ್ತು ಮಧ್ಯಮಗಳೆಂಬ ಈ ಕಾರಣ ಹೇತುಗಳನ್ನು ಯಾವಾಗ ಪಡೆಯುವುದಿಲ್ಲವೋ ಆಗ ಏನಾಗುತ್ತೆ ಚಿತ್ತವೂ ಹುಟ್ಟೋದಿಲ್ಲ ಹೀಗೆ ಆ ಹೇತುವೆ ಇಲ್ಲದೆ ಇರತಕ್ಕಂಥದ್ದ ಇಲ್ಲವೇ ಇಲ್ಲವೇ ಯಾವುದು ಮತ್ತು ಉತ್ತಮ ಅಧಮ ಮಧ್ಯಮ ಜನ್ಮ ಇಲ್ಲ ಚಿತ್ತಾಂತ ಇಲ್ಲ ಕಾರಣವೇ ಇಲ್ಲದೆ ಇರ್ತದೆ ಎಲ್ಲಿ ಫಲ ಎಲ್ಲಿ ಸುಖ ಫಲ ಯಾವುದು ಸುಖ ದುಃಖ ಭೋಕ್ತೃತ್ವ ಕರ್ತೃತ್ವ ಭೋಕ್ತೃತ್ವ ಎಲ್ಲಿದೆ ಯಾವ ಕರ್ತತ್ವ ಇಲ್ಲ ಭೋಗತತ್ವ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದೆ ಇದನ್ನು ಈ ಭಾಷ್ಯ ಭಾಗವನ್ನು ಸ್ವಲ್ಪ ಜಾಸ್ತಿ ಇದಿದೆ ಮುಂದಿನ ಭಾಗ ಭಾಗದಲ್ಲಿ ವಿಚಾರ ಮಾಡೋಣ ಓಂ ಶಾಂತಿ 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 ಓಂ ತತ್